ನಾಲ್ಕು ಕಾಮ ಮೈನಸ್ ಒಂದು ಈ ಬಿಂದುವನ್ನು ಗುರುತಿಸಿ ಹಾಗೂ ಇದು ಯಾವ ಚತುರ್ಥಾಂಕದಲ್ಲಿರುತ್ತದೆ ಎಂಬುದನ್ನು ಆಯ್ಕೆ ಮಾಡಿ ನಮಗೆ ಇಲ್ಲಿ ಒಂದು ಬಿಂದುವನ್ನು ನೀಡಿದರೆ ಅದು ನಾಲ್ಕು ಕಾಮ ಮೈನಸ್ ಒಂದು ಆಗಿದೆ ಈ ಬಿಂದುವನ್ನು ನಾವು ಈ ಒಂದು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕಾಗಿದೆ ಜೊತೆಗೆ ಇದರ ಸ್ಥಾನ ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಅಂತ ಹೇಳಿ ನಾವು ಆಯ್ಕೆ ಮಾಡಬೇಕಾಗಿದೆ ಈಗ ನಮಗೆಲ್ಲ ತಿಳಿದಿದೆ ಈ ಒಂದು ಚತುರ್ಥಾಂಕವನ್ನು ಮೊದಲನೇ ಚತುರ್ಥಾಂಕ ಅಂತ ಕರಿತೇವೆ ಹಾಗೆ ಇದನ್ನು ಎರಡನೇ ಚತುರ್ಥಾಂಕ ಅಂತ ಕರಿತೇವೆ ಇದನ್ನು ಮೂರನೇ ಚತುರ್ಥಾಂಕ ಅಂತ ಕರಿತೇವೆ ಹಾಗೆ ನಾಲ್ಕನೇ ಚತುರ್ಥಾಂಕ ಹೇಳಿ ಕರಿತೇವೆ ಈಗ ಮೊದಲಿಗೆ ನಾಲ್ಕು ಕಾಮ ಮೈನಸ್ ಒಂದು ಈ ಬಿಂದುವಿನ ಸ್ಥಾನವನ್ನು ಗುರುತಿಸೋಣ ಇಲ್ಲಿ ನಾಲ್ಕು ಅನ್ನುವಂಥದ್ದು ಎಕ್ಸ್ ಕೋಆರ್ಡಿನೇಟನ್ನು ಸೂಚಿಸುತ್ತೆ ಹಾಗಾಗಿ ನಾಲ್ಕು ಅನ್ನೋದು ಧನ ಸಂಖ್ಯೆ ಆಗಿರೋದ್ರಿಂದ ನಾವು ಎಕ್ಸ್ನ ಈ ಒಂದು ದಿಕ್ಕಿನೆಡೆಗೆ ಚಲಿಸ್ತೇವೆ ಒಂದು ಯೂನಿಟ್ ಎರಡು ಯೂನಿಟ್ ಮೂರು ಯೂನಿಟ್ ನಾಲ್ಕು ಯೂನಿಟ್ಗಳು ಚಲಿಸಿದ್ವಿ ಈಗ ಮುಂದಿನ ಸಂಖ್ಯೆ ಮೈನಸ್ ಒಂದು ಅನ್ನುವುದು ಈ ಬಿಂದುವಿನ ವೈ ನಿರ್ದೇಶಾಂಕವನ್ನು ತಿಳಿಸುತ್ತೆ ಈಗ ಈ ವೈ ಕೋಆರ್ಡಿನೇಟ್ ನೆಗೆಟಿವ್ ಆಗಿರೋದ್ರಿಂದ ನಮಗೆ ಗೊತ್ತಿದೆ ವೈ ನಿರ್ದೇಶಾಂಕ ಈ ದಿಕ್ಕಿನಲ್ಲಿ ನಮಗೆ ಋಣ ಸಂಖ್ಯೆ ಆಗಿರುತ್ತೆ ಹೇಳಿ ಹಾಗಾಗಿ ನಾವು ನಾಲ್ಕರಿಂದ ಮೈನಸ್ ಒಂದು ಆಗಿರೋದ್ರಿಂದ ಕೆಳಮುಖವಾಗಿ ಒಂದು ಯೂನಿಟ್ಗಳು ಚಲಿಸಬೇಕಾಗತ್ತೆ ಈ ಬಿಂದು ಈಗ ನಾಲ್ಕು ಕಾಮ ಮೈನಸ್ ಒಂದು ಈ ಸ್ಥಾನದಲ್ಲಿ ಇದೆ ಹಾಗಾದರೆ ನಾಲ್ಕು ಕಾಮ ಮೈನಸ್ ಒಂದರ ಸ್ಥಾನ ನಕ್ಷೆಯಲ್ಲಿ ಇದು ಆಗಿದೆ ಈಗ ಇದು ಯಾವ ಚತುರ್ಥಾಂಕದಲ್ಲಿ ಇರುತ್ತೆ ಅಂತೇಳಿ ನೋಡೋದಾದರೆ ಮೊದಲನೇ ಚತುರ್ಥಾಂಕ ಇದು ಆಗಿದೆ ಎರಡನೇ ಚತುರ್ಥಾಂಕ ಇದು ಆಗಿದೆ ಮೂರನೇ ಚತುರ್ಥಾಂಕ ಇದು ಆಗಿದೆ ನಾಲ್ಕನೇ ಚತುರ್ಥಾಂಕ ಇದು ಆಗಿದೆ ಹಾಗಾದರೆ ಈ ಬಿಂದು ಮೊದಲನೇ ಚತುರ್ಥಾಂಕದಲ್ಲಿ ಅಲ್ಲ ಎರಡನೇ ಚತುರ್ಥಾಂಕದಲ್ಲಿ ಅಲ್ಲ ಮೂರನೇ ಚತುರ್ಥಾಂಕದಲ್ಲಿ ಅಲ್ಲ ನಾಲ್ಕನೇ ಚತುರ್ಥಾಂಕದಲ್ಲಿದೆ ಬಿಂದುವಿನ ಸ್ಥಾನ ನಾಲ್ಕನೇ ಚತುರ್ಥಾಂಕ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಎಂಟು ಕಾಮ ಮೈನಸ್ ನಾಲ್ಕು ಈ ಬಿಂದುವನ್ನು ಗುರುತಿಸಿ ಹಾಗೂ ಇದು ಯಾವ ಚತುರ್ಥಾಂಕದಲ್ಲಿರುತ್ತದೆ ಎಂಬುದನ್ನು ಆಯ್ಕೆ ಮಾಡಿ ಈಗ ನಾವು ಆಲ್ರೆಡಿ ನಾಲ್ಕು ಕಾಮ ಮೈನಸ್ ಒಂದನ್ನು ಗುರುತಿಸಿದ್ವಿ ಈಗ ಎಂಟು ಕಾಮ ಮೈನಸ್ ನಾಲ್ಕು ಇಲ್ಲಿ ಎಂಟು ಅನ್ನೋದು ಎಕ್ಸ್ ನಿರ್ದೇಶಾಂಕ ಆಗಿದೆ ಇದು ಧನ ಸಂಖ್ಯೆ ಆಗಿರೋದ್ರಿಂದ ಈ ಹಿಂದಿನ ಒಂದು ಉದಾಹರಣೆಯಲ್ಲಿ ಯಾವ ರೀತಿ ನಾವು ಈ ದಿಕ್ಕಿನಲ್ಲಿ ಚಲಿಸಿದ್ವು ಇಲ್ಲಿ ಎಂಟು ಯೂನಿಟ್ಗಳಷ್ಟು ಎಕ್ಸ್ ಅಕ್ಷದ ಮೇಲೆ ಚಲಿಸ್ತೇವೆ ಈ ವರ್ಟಿಕಲ್ ಲೈನ್ ಏನಿದೆ ವೈ ಕೋರ್ಡಿನೇಟ್ ಇಂದ ಎಂಟು ಯೂನಿಟ್ಗಳಷ್ಟು ದೂರದಲ್ಲಿ ಈ ಒಂದು ಬಿಂದು ಇರುತ್ತೆ ಈಗ ಮೈನಸ್ ನಾಲ್ಕು ಅನ್ನೋದು ಈ ಬಿಂದುವಿನ ವೈ ನಿರ್ದೇಶಾಂಕ ಆಗಿದೆ ನಮಗೆ ಗೊತ್ತು ವೈನ ಬೆಲೆ ಋಣ ಸಂಖ್ಯೆ ಆಗಿದೆ ಅಂತ ಹೇಳಿದ್ರೆ ನಾವು ಕೆಳಮುಖವಾಗಿ ಚಲಿಸಬೇಕಾಗತ್ತೆ ಎಷ್ಟು ಯೂನಿಟ್ಗಳು ಕೆಳಮುಖವಾಗಿ ಚಲಿಸಬೇಕಾಗತ್ತೆ ನಾಲ್ಕು ಯೂನಿಟ್ಗಳು ಒಂದು ಎರಡು ಮೂರು ನಾಲ್ಕು ಯೂನಿಟ್ಗಳು ಈಗ ಈ ಬಿಂದುವಿನ ಸ್ಥಾನ ಎಂಟು ಕಾಮ ಮೈನಸ್ ನಾಲ್ಕು ಆಗಿದೆ ಅಥವಾ ಎಂಟು ಕಾಮ ಮೈನಸ್ ನಾಲ್ಕು ಈ ಈ ನಿರ್ದೇಶಾಂಕದ ಬಿಂದುವಿನ ಸ್ಥಾನ ಇಲ್ಲಿದೆ ಈಗ ಇದು ಯಾವ ಚತುರ್ಥಾಂಕದಲ್ಲಿದೆ ಮೊದಲನೇ ಚತುರ್ಥಾಂಕದಲ್ಲಿ ಅಲ್ಲ ಎರಡನೇ ಚತುರ್ಥಾಂಕದಲ್ಲಿ ಅಲ್ಲ ಮೂರನೇ ಚತುರ್ಥಾಂಕದಲ್ಲಿಯೂ ಅಲ್ಲ ನಾಲ್ಕನೇ ಚತುರ್ಥಾಂಕದಲ್ಲಿ ಇದೆ ಹಾಗಾಗಿ ಉತ್ತರ ನಾಲ್ಕನೇ ಚತುರ್ಥಾಂಕ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ ಮೈನಸ್ ಐದು ಕಾಮ ಐದು ಬಿಂದುವನ್ನು ಗುರುತಿಸಿ ಹಾಗೂ ಇದು ಯಾವ ಚತುರ್ಥಾಂಕದಲ್ಲಿರುತ್ತದೆ ಎಂಬುದನ್ನು ಆಯ್ಕೆ ಮಾಡಿ ಈಗ ನಮಗೆ ಮತ್ತೊಂದು ಉದಾಹರಣೆಯನ್ನ ನೀಡಿದ್ದಾರೆ ಈಗ ಇದರ ಚತುರ್ಥಾಂಕ ಯಾವುದು ಅಂತ ನೋಡೋಣ ಇಲ್ಲಿ ಮೈನಸ್ ಐದು ಎನ್ನುವುದು ಎಕ್ಸ್ ನಿರ್ದೇಶಾಂಕ ಆಗುತ್ತೆ ಎಕ್ಸ್ ಕೋಆರ್ಡಿನೇಟ್ ಆಗುತ್ತೆ ನಮಗೆ ಗೊತ್ತಿದೆ ಎಕ್ಸ್ ನ ಬೆಲೆ ಈ ದಿಕ್ಕಿನಲ್ಲಿ ಋಣ ಸಂಖ್ಯೆ ಆಗಿರುತ್ತೆ ಹಾಗಾಗಿ ನಾವು ಈ ಒಂದು ವೈ ಅಕ್ಷದಿಂದ ಐದು ಯೂನಿಟ್ಗಳಷ್ಟು ಈ ದಿಕ್ಕಿನ ಎಡೆಗೆ ಚಲಿಸಬೇಕಾಗತ್ತೆ ಆಗ ಅದು ಮೈನಸ್ ಐದರ ಸ್ಥಾನ ಆಗುತ್ತೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಈಗ ಈ ಬಿಂದುವಿನ ವೈ ನಿರ್ದೇಶಾಂಕ ಎಷ್ಟು ಅಂತ ನೋಡಿದ್ರೆ ಅದು ಸಹ ಐದು ಆಗಿದೆ ಆದರೆ ಅದು ಧನ ಸಂಖ್ಯೆ ಆಗಿದೆ ವೈನ ಬೆಲೆ ಮೇಲ್ಮುಖವಾಗಿ ಧನ ಸಂಖ್ಯೆ ಆಗಿರುತ್ತೆ ಹಾಗಾಗಿ ನಾವೀಗ ಈ ಬಿಂದುವನ್ನು ಮೇಲ್ಮುಖವಾಗಿ ಎಕ್ಸಕ್ಷದಿಂದ ಐದು ಯೂನಿಟ್ಗಳಷ್ಟು ದೂರ ಚಲಿಸಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಹಾಂ ಈ ಒಂದು ಸ್ಥಾನ ಮೈನಸ್ ಐದು ಕಾಮ ಐದರ ಸ್ಥಾನ ಆಗಿದೆ ಅಥವಾ ಮೈನಸ್ ಐದು ಕಾಮ ಐದು ಈ ನಿರ್ದೇಶಾಂಕವನ್ನು ಹೊಂದಿರುವಂತಹ ಬಿಂದುವಿನ ಸ್ಥಾನ ಇದು ಆಗಿದೆ ಈಗ ಈ ಬಿಂದು ಯಾವ ಚತುರ್ಥಾಂಕದಲ್ಲಿದೆ ಮೊದಲನೇ ಚತುರ್ಥಾಂಕದಲ್ಲಿ ಇಲ್ಲ ಎರಡನೇ ಚತುರ್ಥಾಂಕದಲ್ಲಿ ಇದೆ ಮೂರನೇ ಚತುರ್ಥಾಂಕ ಇದು ನಾಲ್ಕನೇ ಚತುರ್ಥಾಂಕ ಇದು ನೀವು ಗಮನಿಸ್ಬೋದು ಈ ಬಿಂದು ಎರಡನೇ ಚತುರ್ಥಾಂಕದಲ್ಲಿ ಇರುವುದನ್ನು